ಮಳೆ ಬರೋ ಥರ ಇದೆ ಸ್ವಲ್ಪ ನೋಡಿಕೊಂಡು ಮಾತಾಡೋಣ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಕೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವನ್ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಮುತ್ತಿನ ಮಳೆ ಹನಿಯೇ ಈ ಸಿನಿಮಾದ ಟೈಟಲ್ ತುಂಬ ಅದ್ಭುತವಾಗಿದೆ ಒಂದು ಡಿಫ್ರೆಂಟ್ ಆಗಿದೆ ಇನ್ನೊಂದು ಈ ಸಿನಿಮಾದಲ್ಲಿ ರಾಜ್ವಿ ಶೆಟ್ಟಿ ಅವರು ರೈಟ್ ಅಂದರೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಕಥೆಯನ್ನು ಬರೆದು ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಈ ಸಿನಿಮಾದಲ್ಲಿ ಒಂದು ಆ್ಯಕ್ಷನ್ ಡೈಲಾಗಿಲ್ಲ ಓಕೆನಾ ಈ ಟ್ರೈಲರ್ ನೋಡಿದಾಗ ನಿನ್ನೆ ರಿಲೀಸ್ ಆಯಿತು ಆ್ಯಕ್ಚುಲಿ ಸೊ ಈ ಡೈಲಾಗ್ ಇಲ್ಲ ಒಂದು ಫೈಟ್ ಇಲ್ಲ ಒಂದು ಆ್ಯಕ್ಷನ್ ಸೀನ್ ಅಂತೂ ಇಲ್ಲೇ ಇಲ್ಲ ಸಿಂಪಲ್ ಆಗಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿಯನ್ನು ತಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸಿನಿಮಾ ನೋಡ್ದೇ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಬೋದು ಅಂತ ಕೂಡ ಹೇಳ್ಬೋದು ಈಗಿನ ಜನ್ರೇಷನ್ ಅಂದರೆ ಈ ಪ್ರೀತಿ ಪ್ರೇಮ ಕಾವ್ಯ ಅನ್ನೋ ಕಾಲದಲ್ಲಿ ಹೀಗೊಂದು ಪ್ರೀತಿ ಇರುತ್ತೆ ಯಾವ ರೀತಿ ಇರುತ್ತೆ ಹೇಗೆ ಅದನ್ನು ಹೊರಗೆ ತರ್ತಾರೆ ಅನ್ನೋದು ಶೆಟ್ಟಿ ಶೆಟ್ಟಿಯವರ ಕೈಯಲ್ಲಿದೆ ಅಂತ ಹೇಳ್ಬೋದು ಇನ್ನು ಈ ಸಿನಿಮಾದ ಕ್ಯಾರೆಕ್ಟರ್ಸ್ಗಳು ಇಲ್ಲಿನ ಲುಕ್ಗಳು ಹೇಗಿದೆ ನಮ್ಮ ರಾಜಬೀರ್ ಶೆಟ್ಟಿಯವರು ಟಾಬಿಯಲ್ಲಿ ನೋಡಿದಂತಹ ಲುಕ್ಕಿಗೂ ಈಗ ನೋಡುತ್ತಿರುವಂತಹ ಲುಕ್ಕಿಗೂ ಡಿಫ್ರೆನ್ಸ್ ಇದೆ ಆದರೆ ಇವರು ಮಾಡಿರುವಂತಹ ಸಿನಿಮಾದಲ್ಲಿ ಇವರು ತಗೊಂಡಿರುವಂತಹ ಸಿನಿಮಾದ ಕ್ಯಾರೆಕ್ಟರ್ಸ್ಗಳಲ್ಲಿ ಬದಲಾವಣೆ ಆಗಿಲ್ಲ ಅಂತ ಹೇಳಬಹುದು ಸೊ ಈ ಸಿನಿಮಾದಲ್ಲಿ ಟಾಬಿಲ್ ಇದ್ದಂತಹ ಕ್ಯಾರೆಕ್ಟರ್ಗಳೇ ಇದೆ ಹಾಗಂತ ನಾನು ಅದೇ ಅಂತ ಹೇಳ್ತಾ ಇಲ್ಲ ಅಂದರೆ ಕ್ಯಾರೆಕ್ಟರ್ಸ್ ಪಾತ್ರಧಾರಿಗಳು ಕೂಡ ಇದ್ದಾರೆ ಸ್ವಲ್ಪ ಬದಲಾವಣೆ ಮಾಡಬೇಕಿತ್ತು ಅಂತ ನನ್ನ ಪ್ರಕಾರ ಅನ್ನಿಸ್ತು ಸೊ ಹಾಗೆ ಇನ್ನು ಸಿರಿಯವರು ನಾಯಕಿಯಾಗಿ ಈ ಸಿನಿಮಾದಲ್ಲಿ ನಟಿಸ್ತಾರೆ ಇನ್ನು ಈ ಸಿನಿಮಾ ಬಂದ್ಬಿಟ್ಟು ನವೆಂಬರ್ ಇಪ್ಪತ್ತ್ನಾಲ್ಕಕ್ಕೆ ರಿಲೀಸ್ ಆಗ್ತಾಯಿದೆ ನೋಡೋಣ ಅದಕ್ಕಿಂತ ಮುಂಚೆ ಈ ಸಿನಿಮಾ ಒಂದು ಎಮೋಷನಲ್ ಆಗಿ ಟಚ್ ಆಗ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ ಈಗಿನ ಸಿಚುವೇಶನ್ಗಳಲ್ಲಿ ಸಿನಿಮಾ ಅಂತ ಅಂದರೆ ಒಂದು ಡೆತ್ ಅಪೀರಿಯನ್ಸ್ ಅಂತ ಒಂದು ಇದ್ದೇ ಇರತ್ತೆ ಯಾವುದೇ ಒಂದು ಸಿನಿಮಾದಲ್ಲಿ ನಮ್ಮನ್ನೆಲ್ಲ ಅಟ್ರ್ಯಾಕ್ಟ್ ಮಾಡಬೇಕು ಒಂದು ಎಮೋಷನ್ ಮೂಡ್ಗೆ ತಗೊಂಡು ಹೋಗಬೇಕು ಅಂತ ಅಂದರೆ ಅಲ್ಲಿಗೊಂದು ಸೀನ್ಸ್ಗಳು ನಮ್ಮನ್ನು ಕಂಟ್ರೋಲ್ ಮಾಡಿ ಅದರ ಕಡೆ ಫೋಕಸ್ ಮಾಡಿ ಅಟ್ರಾಕ್ಟಿವ್ ಮಾಡುತ್ತೆ ಅಂತ ಹೇಳಬಹುದು ಈ ಸಿನಿಮಾದಲ್ಲೂ ಕೂಡ ಅದೇ ರೀತಿ ಆಗ್ಬೋದಾ ಅಂತ ಕಾ ನೋಡಬೇಕಿದೆ ಹಾಗಾದರೆ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಸಿನಿಮಾವನ್ನು ನೋಡ್ಬಿಟ್ಟು ಹೇಗಿದೆ ರಿವ್ಯೂ ಅನ್ನ ಅಂತ ನಿಮ್ಮ ಮುಂದೆ ಹಂಚ್ಕೊತೀನಿ ಅದಕ್ಕಿಂತ ಮುಂಚೆ ಕನ್ನಡ ಸಿನಿಮಾಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋಣ ಆಗ ನಮ್ಮ ಕನ್ನಡ ಸಿನಿಮಾಕ್ಕೆ ಒಂದು ಬೆಲೆ ತೂಕ ಅನ್ನೋದೊಂದು ಸಿಗುತ್ತೆ ಅಂತ ಹೇಳ್ತೀನಿ ಝಿ ಫೈವಲ್ಲಿ ಗೋ ಸಿನಿಮಾ ರಿಲೀಸ್ ಆಗಿದೆ ಒ ಟಿ ಟಿಲಿ ನೋಡಿ ಎಂಜಾಯ್ ಮಾಡಿ ಹಾಗೇನೇ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ಬಾಯ್ ಬಾಯ್